ವಿಜಯಪುರ ನಗರದಲ್ಲಿ ಕಾಂಗ್ರೆಸ್ ವತಿಯಿಂದ ಗೃಹಜ್ಯೋತಿ ಗೃಹಲಕ್ಷ್ಮಿ ಉಚಿತ ಅಕ್ಕಿ ಮತ್ತು ಗ್ಯಾರಂಟಿ ಕಾರ್ಡ್ ಪ್ರಚಾರ ಭರ್ಜರಿಯಿಂದ ಹಮೀದ್ ಮುಶ್ರೀಫ್ ಅವರ ನೇತೃತ್ವದಲ್ಲಿ ನಡೀತಾ ಇದ್ದು ನಗರದ ವಾರ್ಡ್ ನಂಬರ್ 33 34 ಹಾಗೂ 35ರಲ್ಲಿ ಮನೆ ಮನೆಗೆ ತೆರಳಿ ಗ್ಯಾರಂಟಿ ಕಾರ್ಡ್ ಬಗ್ಗೆ ಮಾಹಿತಿ ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಮಹಾನಗರ ಪಾಲಿಕೆಯ ಸದಸ್ಯ ಕಾಂಗ್ರೆಸ್ ಮುಖಂಡ ಅಬ್ದುಲ್ ರಜಾಕ್ ಹೊರತಿ ಅವರು ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಂದೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಗೃಹಜ್ಯೋತಿ ಯೋಜನೆ ಅಡಿಯಲ್ಲಿ ಪ್ರತಿ ತಿಂಗಳು ಪ್ರತಿ ಮನೆಗೆ 200 ಯೂನಿಟ್ ಉಚಿತ ವಿದ್ಯುತ್ ಹಾಗೂ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಕುಟುಂಬದ ಪ್ರತಿಯೊಬ್ಬ ಹಿರಿಯ ಮಹಿಳೆಗೆ ತಿಂಗಳಿಗೆ 2000 ರೂಪಾಯಿಗಳ ಧನ ಸಹಾಯ ಮತ್ತು ಪ್ರತಿ ಕುಟುಂಬಕ್ಕೆ ತಿಂಗಳಿಗೆ 10 ಕೆಜಿ ಅಕ್ಕಿ ಉಚಿತವಾಗಿ ಕೊಡುವುದಾಗಿ ಭರವಸೆ ನೀಡಿದರು. ಅವರ ಆದೇಶದ ಮೇರೆಗೆ ಪ್ರತಿ ಮನೆಗೆ ತೆರಳಿ ನಾವು ಗ್ಯಾರಂಟಿ ಕಾರ್ಡ್ ನೀಡುತ್ತಿದ್ದೇವೆ ಎಂದರು. ಇವತ್ತು ಬಿಜಾಪುರ ನಗರದಲ್ಲಿ ಪ್ರತಿ ವಾರ್ಡದಂತೆ ಎಲ್ಲ ವಾರ್ಡ್ಗಳನ್ನು ಇವತ್ತು 32 33 34 35 ವಾರ್ಡಿಗೆ ಮನೆ ಮನೆಗೆ ತೆರಳಿ ಗ್ಯಾರಂಟಿ ಕಾರ್ಡ್ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ಹಮೀದ್ ಮುಶ್ರೀಫ್ ಅವರು ನೇತೃತ್ವದಲ್ಲಿ ಪ್ರತಿಯೊಂದು ಇವತ್ತು 4-5 ವಾರ್ಡ್ಗಳಲ್ಲಿ ನಾವು ಒಂದು ಪ್ರತಿಯೊಂದು ಮನೆ ಮನೆಗೆ ತೆರಳಿ ಗ್ಯಾರಂಟಿ ಕಾರ್ಡ್ ವಿತರಣೆ ಮಾಡಿದ್ದೇವೆ. ಜನರು ಎಲ್ಲ ಆ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಜನರು ಭಾಳ ಖುಷಿಯಿಂದ ನಮಗೆ ಸ್ವಾಗತ ಕೂಡ ಮಾಡ್ತಿದ್ದಾರೆ. ಇಲೆಕ್ಷನ್ ಬರುವುದೇ ಅಷ್ಟೇ ತಡ, ಅವರೆಲ್ಲ ರೆಡಿ ಅದಾರ, ಅವ್ರ ಮೈಂಡ್ ಸೆಟಪ್ ಮಾಡ್ಕೊಂಡಿದ್ದಾರೆ. ಬರುವಂಥ ದಿವಸದಲ್ಲಿ ಕಾಂಗ್ರೆಸ್ಗೆ ಆಶೀರ್ವಾದ ಮಾಡಿ, ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ಏನಪ್ಪ ಅಂದರೆ ನಮ್ಮ ಹಿರಿಯರು, ನಮ್ಮ ಮಾರ್ಗದರ್ಶಕರಾದಂಥ ಮಾಜಿ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯಜಿಯವರು ಮತ್ತು ಡಿ ಕೆ ಶಿವಕುಮಾರ್ KPCC ಅಧ್ಯಕ್ಷರು, ಎಂ ಬಿ ಪಾಟೀಲ್ ಪ್ರಚಾರ ಸಮಿತಿ KPCC ಅಧ್ಯಕ್ಷರು, ಶಿವಾನಂದ್ ಪಾಟೀಲ್ ಸಾಹೇಬರು ಮತ್ತು ಉಳಿದ ಎಲ್ಲ ಜಾರಕಿಹೊಳಿ ಸಾಹೇಬರು ಎಲ್ಲ ಲೀಡರ್ ಕೂಡಿ ಈ ಏನು BJP ಸರ್ಕಾರ 9 ವರ್ಷದಿಂದ ಬರೀ ಸುಳ್ಳು ಹೇಳ್ಕೊತಾ ಬಂದಿದೆ, ಅದರ ಪರವಾಗಿ ಎಲ್ಲ ಜನರು ತತ್ತರಿಸಿದ್ದಾರೆ. ಆದ ಕಾರಣ ಇವ್ರಿಗೇನಾದರೂ ಒಂದು ಸಹಾಯ ಮಾಡಬೇಕನ್ನೋದು ಕಾರಣದಿಂದ ನಾವು ಎಲ್ಲ ಮೊದಲೇನು ನಮ್ಮ ಸಿದ್ದರಾಮಯ್ಯಜಿ ಸರ್ಕಾರ ಇದ್ದಾಗ ಎಲ್ಲ ರೀತಿಯಿಂದ ಜನರು ಎಲ್ಲ ವರ್ಗದವರು ಎಲ್ಲ ಸಮಾಜದವರು ಎಲ್ಲ ಜಾತಿಯವರು ಕೂಡಿಕೊಂಡು ಎಲ್ಲ ಆನಂದದಿಂದ ಇದು ಮಾಡಲಾಕತ್ತಿದ್ದು. ಇನ್ನು ಇತ್ತಿತ್ತಲಾಗಿ 9 ವರ್ಷನಾಗ ನಾವು ಏನು 70 ವರ್ಷನಾಗ ಮಾಡಿದ್ವು ಅದೆಲ್ಲ ಮಾರು ತಿನ್ನೋದು ತಮ್ಮೆಲ್ಲರಿಗೂ ಗೊತ್ತಿದ್ದಂಥ ವಿಷಯದ. ಇವೆಲ್ಲ ಮಾರಾಟ ಮಾಡ್ಕೋತ ಸುಳ್ಳು ಹೇಳ್ಕೋತ ಬಂದಾರ. ಇವತ್ತು ಅದರ ಪರವಾಗಿ ಎಲ್ಲ ಜನರಿಗೆ ಒಂದು ಸ್ವಲ್ಪ ಏನಾದ್ರು ಸಹಾಯ ಆಗಬೇಕನ್ನೋ ದೃಷ್ಟಿಯಿಂದ ಪ್ರತಿಯೊಂದು ಮಹಿಳೆಯರಿಗೆ 2000 ರೂಪಾಯಿ ಪ್ರತಿ ತಿಂಗಳ ಕೊಡೋದು ಒಂದು ಕಾರ್ಯಕ್ರಮ. ಭಾಗ್ಯಲಕ್ಷ್ಮಿ ಅದು ಭಾಗ್ಯಜ್ಯೋತಿ ಏನು ಕಾರ್ಯಕ್ರಮ ಅದಾವೆ ಅವು ಎರಡೂ ಕಾರ್ಯಕ್ರಮ ಪೂರ ಅಂತ 200 ಯೂನಿಟ್ ವಿದ್ಯುತ್ಗಳನ್ನು ಫ್ರೀ ಕೊಡೋದು, ಅವ್ರ ಮನೆ ಮನೆಗೆ ಪ್ರತಿ ಮನೆ ಮನುಷ್ಯಗೆ 10 ಕಿಲೋ ಅಕ್ಕಿ ಕೊಡೋದು, ಈ ಮೂರು ಗ್ಯಾರಂಟಿ ಕಾರ್ಡ್ಲಿಂದ ನಾವು ಕಾರ್ಡ್ ವಿತರಣೆ ಮಾಡ್ತಾಯಿದ್ವು. ಆ ಕಾರ್ಡ್ ತೊಗೊಂಡ್ಕಿಸಿ ತಮ್ಮ ಮಿಸ್ ಕಾಲ್ ಮಾಡಬೇಕು ತಮ್ಮ ಪ್ರತಿಯವ್ರ ಮನೆಯಿಂದ. ನಿಮ್ಮೆಲ್ಲರಿಗೆ ಅದು ಬರುವಂಥ ದಿವಸದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದೇ ಬರ್ತೈತಿ, ಕಾಂಗ್ರೆಸ್ ಸರ್ಕಾರದಿಂದ ಎಲ್ಲ ವಿತರಣೆ ಆಕೈತಿ. ನಾವು BJP ಅವರು ಸುಳ್ಳು ಹೇಳೋರಲ್ಲ, ನಾವು ಈ ಮೊದಲೇನು ಎಲ್ಲ ಕೊಟ್ಟು ಅನ್ನ ಬಾಗಿನ ಕೊಟ್ಟು ಆಮೇಲೆ ಎಲ್ಲ ರೀತಿಯಿಂದ ಎಲ್ಲ 160 ಪ್ರಣಾಳಿಕೆಯಲ್ಲಿ 158 ಪ್ರಣಾಳಿಕೆಯಲ್ಲೂ ಈಡೇರಿಸಿದ್ವಿ. ಎಲ್ಲರಿಗೂ ನಾವು ಕೆಲಸ ಮಾಡಿಕೊಟ್ಟಿವಿ. ಜನರ ಮೇಲೆ ವಿಶ್ವಾಸದ ಜನ ನಮ್ಮ್ಯಾಗ ವಿಶ್ವಾಸ ಇಟ್ಕಿಸಿ ಈ ಕರ್ನಾಟಕನಾಗ ಭಾರಿ ಬಹುಮತದಿಂದ ಎಲ್ಲ ಕಾಂಗ್ರೆಸ್ ಪಕ್ಷ ಬಂದೇ ಬರ್ತೈತೆ ಅಂತ ನಮ್ಗೆ ಆಶೆ ಇದೆ ಮತ್ತು ಸಂಪೂರ್ಣ ವಿಶ್ವಾಸನೂ ಕೂಡ ನಮಗಿದೆ. ಮತ್ತು ನಾವು ಪ್ರತಿಯೊಂದು ಮನೆಗೆ ಹೋದಾಗ ಜನರು ನಮಗೆ ಯಾವ ರೀತಿ ಸ್ವಾಗತ ಮಾಡಿ ಅವರು ಇದು ಮಾಡತ್ತಾರೆ ಇದು ನೋಡಿದ್ರೆ ಭಾರಿ ಬಹುಮತದಿಂದ ಕಾಂಗ್ರೆಸ್ ಪಕ್ಷ ಬಿಜಾಪುರ ಸಿಟಿಯಲ್ಲಿ ಗೆಲ್ಲಬಹುದು ಅಂತಿಸಿ ನಮಗೆ ಅನ್ನಿಸ್ತಾ ಇದೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಅಬ್ದುಲ್ ಹಮೀದ್ ಮುಶ್ರೀಫ್ ಮತ್ತು ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯ ಅಬ್ದುಲ್ ರಜಾಕ್ ಹೊರ್ತಿ, ಮಹಾನಗರ ಪಾಲಿಕೆಯ ಹಾಲಿ ಸದಸ್ಯರು, ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗಿಯಾಗಿದ್ದರು.